ಈ ಒಂದು ಜಾಗದಲ್ಲಿ ಸಿಗುತ್ತೆ ಮಧ್ಯಾಹ್ನದೊತ್ತು ಫ್ರೀಯಾಗಿ ಊಟ. ಬೆಂಗಳೂರು ಟು ತುಮಕೂರು ಹೈವೇ ರೋಡ್ನಲ್ಲಿ ಜಿಂದಾಲ್ ಅಂತ ಒಂದು ಸ್ಟಾಪ್ ಬರುತ್ತೆ, ಅಲ್ಲಿ ಜನ ಭೋಜನಾಲಯ ಇದೆ. ಬೆಳಗ್ಗೆ 11:30 ಮಧ್ಯಾಹ್ನ 2 ಗಂಟೆ ಗಂಟ ಇಲ್ಲಿ ಫ್ರೀಯಾಗಿ ಊಟ ಕೊಡ್ತಾರೆ ಬಡವರಿಗೆ. ನಾವು ಕೂಡ ಹೋಗಿದ್ರಿ ಊಟ ತಿನ್ನೋದಕ್ಕೆ, ನೋಡ್ಬೋದು ಹೇಗಿದೆ ಅಂತ. ರೈಸ್ ಬಾತ್ ಕೊಡ್ತಾರೆ, ಚಟ್ನಿ ಮತ್ತು ಉಪ್ಪಿನಕಾಯಿ ಕೂಡ ಇಟ್ಟಿರ್ತಾರೆ, ಹಾಗೆಯೇ ಮಜ್ಜಿಗೆ ಕೂಡ ಕೊಡ್ತಾರೆ. ರೈಸ್ ಬಾತ್ ಬಗ್ಗೆ ಹೇಳಬೇಕು, ನೋಡ್ಬೋದು ಹೇಗಿದೆ ರೈಸ್ ಬಾತ್ ಅಂತ. ಈ ಒಂದು ರೈಸ್ ಬಾತು ಕಂಪ್ಲೀಟ್ಲಿ ಫ್ರೀ 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 ಅಂತ ಹೇಳ್ಬೋದು. ಎಲ್ಲೆಲ್ಲ ಜಿಂದಾಲ್ ಇದೆ ಅಲ್ಲಿ ಫ್ರೀಯಾಗಿ ಊಟ ಕೊಡ್ತಾರೆ, ಸೇಮ್ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ನಿಮಗೆ ಒಂದು ಕಡೆ ಇದೆ, ಅದೇ ಹೇಳಿದ್ನಲ್ಲ ಬೆಂಗಳೂರು ಟು ತುಮಕೂರು ಹೈವೇ ರೋಡ್ನಲ್ಲಿ ಅಂತ, ಮತ್ತೊಂದು ದಾಬಾಸ್ ಪೇಟೆನಲ್ಲಿ ಇದೆ. ಅಲ್ಲೂ ಕೂಡ ನಿಮಗೆ ಫ್ರೀಯಾಗಿ ಊಟ ಸಿಗುತ್ತೆ ಜನ ಭೋಜನಾಲಯದಲ್ಲಿ ಮಧ್ಯಾಹ್ನದೊತ್ತು. ಬಡವರಿಗೆ ಇಲ್ಲಿ ಫ್ರೀಯಾಗಿ ಊಟ ಸಿಗುತ್ತೆ. ನಾನು ಮತ್ತು ನಮ್ಮ ಫ್ರೆಂಡ್ಸು ಮಧ್ಯಾಹ್ನ ಬೆಂಗಳೂರಿಗೆ ಕೆಲಸದ ಮೇಲೆ ಹೋಗಿದ್ರಿ, ಬರ್ತಾ ದಾರಿಯಲ್ಲಿ ಜನ ಭೋಜನಾಲಯ ನೋಡಿದ್ರಿ ಹೊಟ್ಟೆ ಬೇರೆ ಹಸಿತಿತ್ತು, ಅದಕ್ಕೆ ನಾವು ಇಲ್ಲಿ ಊಟನ ಮಾಡ್ತಾ ಇದ್ದೀವಿ. ಜಿಂದಾಲ್ನಲ್ಲಿ ಸಿಗುವ ಫ್ರೀ ಊಟ ತುಂಬಾ ಚೆನ್ನಾಗಿತ್ತು, ನೀವು ಕೂಡ ಆ ಸೈಡ್ ಹೋದ್ರೆ ಫ್ರೀಯಾಗಿ ಊಟನ ಟ್ರೈ ಮಾಡಿ. ಲೊಕೇಶನ್ ನ ಮೆನ್ಷನ್ ಮಾಡಿರ್ತೀನಿ, ಮಧ್ಯಾಹ್ನ 11:30 2 ಗಂಟೆ ಗಂಟ ಓಪನ್ ಆಗಿರುತ್ತೆ. ಇಲ್ಲಿ ಫ್ರೀಯಾಗಿ ಊಟ ಮಾಡಿ, ಬಡವರಿಗೆ ಈ ಒಂದು ರೀಲ್ಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಪೇಜ್ನ ಫಾಲೋ ಮಾಡಿ.